ಎಸ್ ಆಲ್ ದ ವ ವೆರಿ ಗುಡ್ ಆಫ್ಟರ್ನೂನ್ ಟು ಯು ಆಲ್ ಆ್ಯಂಡ್ ವೆಲ್ಕಮ್ ಟು ಇನ್ ಲ್ಯಾಟಿನ್ ಎಡ್ಯುಕೇಟರ್ಸ್ ಸೊ ಈ ಒಂದು ಮ್ಯಾಟರ್ ಬಂದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಸೊ ಹಾಗಾಗಿ ನಾನು ಡಿಸ್ಕಸನ್ನ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಫಾರ್ ಫಿಫ್ತ್ ಸೆಮ್ ಸ್ಟೂಡೆಂಟ್ಸ್ ರೈಟ್ ಸೊ ಒಂದು ಕಾಮೆಂಟ್ ಬಂದಿದೆ ಸೊ ಫ್ರಮ್ ಇನ್ಫಾರ್ಮೇಷನ್ ಸೈನ್ಸ್ ವೈ ಜಿ ನೈನ್ ಬಿ ಐ ಮ್ಯಾಮ್ ಐ ಗಾಟ್ ಇನ್ ಸಿ ಎನ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಟ್ವೆಂಟಿ ನೈನ್ ಔಟ್ ಆಫ್ ಫಿಫ್ಟೀನ್ ಎಕ್ಸ್ಟರ್ನಲ್ಸ್ ಈ ಫೈವ್ ಪುಟ್ ಫೋರ್ ರಿವೈಲ್ಸ್ ವಿಲ್ ದೇ ಗಿವ್ ಮಾರ್ಕ್ಸ್ ಅಂತ ಹೇಳಿ ಸೊ ಇದಕ್ಕೆ ನಾನು ಉತ್ತರನ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಪ್ಲೀಸ್ ಗಿವ್ ಮೀ ಟೂ ಮಿನಿಟ್ಸ್ ಆಫ್ ಟೈಮ್

ರೇ ಇನ್ಕ್ರೀಸ್ ಎ ಮಾರ್ಕ್ಸ್ ಮೈ ಟ್ರೆಡ್ಯೂಸ್ ಎರಡೂ ಆಗೋ ಚಾನ್ಸಸ್ ಇದೆ ರೈಟ್ ಸೊ ಹಿಯರ್ ಇಸ್ ಯರ್ ಜಸ್ಟ್ ಟೆಲ್ಲಿಂಗ್ ದಾಟ್ ಇಫ್ ಐ ಪುಟ್ ಫೋರ್ ರಿವಾಲ್ಸ್ ವಿಲ್ ವಿಲ್ ದ್ ಮಾರ್ಕ್ಸ್ ಅಂತ ಸೊ ಐ ಹೋಪ್ ಯು ಹ್ಯಾವ್ ಅನ್ ಐಡಿಯಾ ದಟ್ ನಾನು ಇನ್ನು ಚೆನ್ನಾಗಿ ಬರೆದಿದ್ದೆ ನನಗೆ ಮಾರ್ಕ್ಸ್ ಸಿಕ್ಕಿಲ್ಲ ನನಗೆ ಮಾರ್ಕ್ಸ್ ಸಿಕ್ಕಿಲ್ಲ ಇನ್ನೂ ಮಾರ್ಕ್ಸ್ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ಹಾಗಾಗಿ ನಾನು ರಿವಲ್ಸ್ ಅಪ್ಲೈ ಮಾಡ್ತೀನಿ ಅನ್ನೋ ಥರ ನೀವು ತಲೆನಲ್ಲಿ ತಲೆದಲ್ಲಿಟ್ಟುಕೊಂಡು ಕ್ವಶನ್ ಮಾಡಿದಿರ ಹೌದಾ ದಟ್ ಯು ಹ್ಯಾವ್ ಬಿನ್ ಸ್ಪೆಸಿಫೈಡ್ ಬಟ್ ಐ ಗೋಟ್ ಟು ನೋ ಇನ್ ಯೋರ್ ಕಾಮೆಂಟ್ ರೈಟ್ ಓಕೆ ಯಾ ಸೊ ಈಗೇನಾಗುತ್ತೆ ಅಂತ ಅಂದರೆ ಸೊ ನೀವು ಟ್ವೆಂಟಿ ನೈನ್ಗೆ ರಿವಾಲ್ಯೂಷನ್ಗೆ ಹಾಕಿದಾಗ ಯ ಮಾರ್ಕ್ಸ್ ವಿಲ್ ರೆಡ್ಯೂಸ್ ಆರ್ ವಿಲ್ ಇನ್ಕ್ರೀಸ್ ಇಟ್ಸ್ ಅಕಾರ್ಡಿಂಗ್ ಟು ದ ಟಿ ಯು ಪೀಪಲ್ ಅವ್ರು ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಹೌದಾ ಸೊ ವೆನ್ ದ ರೆಡ್ಯೂಸ್ ಯ ರಿವಾಲ್ಯೂಷನ್ ಅಮೌಂಟ್ ಎಷ್ಟು ಸಿಕ್ಸ್ ಹಂಡ್ರೆಡ್ ಹೋಯಿತು ಟ್ವೆಂಟಿ ನೈನ್ ವಿಲ್ ರಿಟೈನ್ ಆ್ಯಸ್ ಇಟ್ ಅಸ್ ರೈಟ್ ಈಗ ನಿಮಗೆ ಟ್ವೆಂಟಿ ನೈನ್ಗೆ ಏಯ್ಟೀನ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ ಕಮ್ಮಿ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ ಅಥವಾ ಟ್ವೆಂಟಿ ಮಾಡಿದ್ರು ಅಂತ ಹೇಳೋಂತೆ ಟ್ವೆಂಟಿ ಮಾಡಿದ್ರು ಅಂತಂದರೆ ಸೊ ನಿಮಗೆ ಮತ್ತೆ ಏನಾಯಿತು ಟ್ವೆಂಟಿ ಮತ್ತು ಟ್ವೆಂಟಿ ನೈನ್ಗೆ ಕಂಪ್ಯಾರಿಸನ್ ಆಗುತ್ತೆ ಸೊ ವಿಚ್ ಇಸ್ ದ ಹೈಯಸ್ಟ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಇಸ್ ಕೆಪ್ಟ್ ಆಸಿಟೀಸ್ ರೋಲ್ಡ್ ಮಾರ್ಕ್ಸ್ ಇಸ್ ಕೆಪ್ಟ್ ಆಸಿಟೀಸ್ ಸಿಕ್ಸ್ ಹಂಡ್ರೆಡ್ ಇಸ್ ಗಾನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಸ್ ಗಾನ್ ಅಲ್ವಾ ಬಟ್ ಇಫ್ ದ ಇನ್ಕ್ರೀಸ್ ದ ಮಾರ್ಕ್ ಈಗ ನಿಮಗೆ ಟ್ವೆಂಟಿ ನೈನ್ ಬದಲು ಒಂದು ತರ್ಟಿ ಫೈವ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಂದು ನಾಲ್ಕೈದು ಮಾರ್ಕ್ಸ್ ಜಾಸ್ತಿ ಮಾಡಿದ್ರು ಅಂತ ಇಟ್ಕೊಳ್ಳಿ ಆವಾಗ ತರ್ಟಿ ಫೈವ್ ರಿಟೈನ್ ಆಗುತ್ತೆ ಸೊ ದೆನ್ ವಾಟ್ ಎವರ್ ಇಡ್ ಅಪ್ಲೈಡ್ ಫಾರ್ ಇವ್ಯಾಲ್ಯೂಯೇಷನ್ ಇಟ್ ವಿಲ್ ಬಿ ಆಫ್ ಯೂಸ್ ರೈಟ್ ಸೊ ನಾನಿಲ್ಲಿ ಏನು ಹೇಳೋಕ್ಕೆ ಹೊರಟಿರೋದು ಅಂತಂದರೆ ನೀವು ರಿವಾಲ್ಯೂಷನ್ಗೆ ಹಾಕುವಾಗ ಯಾರೇ ಆದರೂ ಆಗಲಿ ಪಾಸ್ ಆದಮೇಲೆ ರಿವಾಲ್ಯೂಷನ್ಗೆ ಹಾಕುವಾಗ ತುಂಬ ಸಲ ಯೋಚನೆ ಮಾಡಿ ಯಾಕೆಂದರೆ ವಿ ಟಿ ಯುನಲ್ಲಿ ಪಾಸ್ ಆದಮೇಲೆ ರಿವಾಲ್ಯೂಷನ್ಗೆ ಹಾಕ್ತಿರ ಅಂದರೆ ನಿಮ್ಮ ಮಾರ್ಕ್ಸು ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡಸ್ ಸೊ ಹಾಗಾಗಿ ಪಾಸ್ ಆದ ಮೇಲೆ ನೀವು ಹಾಕಿದಾಗ ಏನು ಬೇಕಾದ ಹೋಗ್ಬೋದು ಸೊ ದಯವಿಟ್ಟು ಒಂದು ಸಲ ಯೋಚನೆ ಮಾಡಿ ಹಾಕಿ ಮೈ ಸಜೆಷನ್ ಇಸ್ ನಾಟ್ ಟು ಪುಟ್ ಫಾರ್ ರಿವಾಲ್ಯೂಷನ್ ಆಫ್ಟರ್ ಹ್ಯಾವ್ ಪಾಸಿಟಿವ್ ಎಕ್ಸಾಮ್ಸ್

ಏನು ಬೇಕಾದ್ರೂ ಹೋಗ್ಬೋದು ಏನು ಬೇಕಾದರೂ ಹೋಗ್ಬೋದು ಇಟ್ ಇಸ್ ಓನ್ಲಿ ಸ್ಪೆಷಲ್ ಕೇಸ್ ವೆರ್ ನೈಂಟಿ ಮಾರ್ಕ್ಸ್ಗೆ ಪರ್ಫೆಕ್ಟಾಗಿ ಬರೆದವ್ರಿಗೆ ಟ್ವೆಂಟಿ ಕೊಟ್ಟಿರೋದು ಅಥ್ವಾ ಟ್ವೆಂಟಿ ನೈನ್ ಕೊಟ್ಟಿರೋದು ಆ ಥರ ಮಾಡಿದವರಿಗೆ ನೀವು ಹಾಕ್ಬೋದು ಬಟ್ ಬೇರೆಯವರು ಯಾರು ಹಾಕೋದಕ್ಕೆ ಹೋಗಬೇಡಿ ಪಾಸ್ ಆದಮೇಲೂ ನೀವು ಹಾಕೋದಕ್ಕೆ ಹೋಗಬೇಡಿ ಬಿಕಾಸ್ ನಿಮ್ಮ ಮಾರ್ಕ್ಸ್ ರೆಡ್ಯೂಸ್ ಆಗ್ಬೋದು ಇನ್ಕ್ರೀಸ್ ಆಗ್ಬೋದು ಆವಾಗ ನಿಮಗೆ ರೆಡ್ಯೂಸ್ ಆಯಿತು ಅಂದರೆ ಇನ್ನೂ ಹಿಂಸೆ ಅದಕ್ಕಿಂತ ಜಸ್ಟ್ ಕಿಪ್ ದಿಸ್ ಮಾರ್ಕ್ಸ್ ಸೊ ಟ್ವೆಂಟಿ ನೈನ್ ಇಸ್ ಅ ವೆರಿ ಗುಡ್ ಮಾರ್ಕ್ಸ್ ಐ ಹೋಪ್ ಹೌದಾ ಟ್ವೆಂಟಿ ನೈನ್ ಇಸ್ ಅ ವೆರಿ ಗುಡ್ ಮಾರ್ಕ್ಸ್ ಐ ಹೋಪ್ ಹೌದಾ ಸೊ ಹಾಗಾಗಿ ಇವಾಗ ಸಿಕ್ಸ್ಟಿ ಅಂದರೆ ತರ್ಟಿ ಅಲ್ವಾ ರೈಟ್ ಸಿಕ್ಸ್ಟಿ ಬೈ ಟೂ ಟೂಸ್ ತರ್ಟಿ ರೈಟ್ ಅಂದರೆ ನಿಮಗೆ ಒಂದು ಐ ಹೋಪ್ ಯಾವ್ ಕಾಟ್ ಫಿಫ್ಟಿ ನೈನ್ ಅಥವಾ ಫಿಫ್ಟಿ ಏಯ್ಟ್ ರೈಟ್ ಟೂ ಟೂಸ ಟೂ ನೈನ್ಸಾ ಒಂದು ಫಿಫ್ಟಿ ನೈನ್ ಅಥವಾ ಫಿಫ್ಟಿ ಏಯ್ಟ್ ತೊಗೊಂಡಿದ್ದೀರಾ ಸಾಕಲ್ಲ ಇಟ್ಸ್ ಅ ವೆರಿ ಗುಡ್ ಮಾರ್ಕ್ಸ್ ಕೀಪ್ ಇಟ್ವಾ